Hello everyone, welcome back to English Classroom. Here this is K.N. Patil. Welcome to the final session of A Village Cricket Match. This is the final session of this lesson. In the meantime, the professor of ballistics had made a lightning calculation of angles, velocities, density of the air, barometer readings and temperatures, and had arrived at the conclusion that the critical point, the spot which ought to be marked in the photographs with an X, was one at the northeast of Boone, and he proceeded to take up station here, colliding on the way with Donald and knocking him over. A moment later, Bobby Southcott came racing up and tripped over the recumbent Donald and was shot head first into the Abraham-like bosom of Boone. Boone stepped backward under the impact and came down with his spiked boot upon the professor's toe. In the previous lesson, we already discussed that how the fielders are approaching towards the place where the ball was falling down. And we also saw the confusion of Mr. Hudge, the captain of the team, in selecting the right person to catch that ball. Now let's see some of other incidents. Adhe samayadalli professor of ballistics avaru yen fielding maartta idro avaru saha aa ball elli bilutte antakanta ondu place anna gurutiso ondu kelasalli todigiddare. ಅವ್ರಿಗೆ ಈ ಒಂದು ಬ್ಯಾಲಿಸ್ಟಿಕ್ಸ್ ಏನು ಒಂದು ಜ್ಞಾನ ಇತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಆ ಆ್ಯಂಗಲ್ಸ್, ವೆಲಾಸಿಟೀಸ್ ಮತ್ತು ಡೆನ್ಸಿಟಿ ಆಫ್ ದ ಏರ್, ಬ್ಯಾರಾಮೀಟರ್ ರೀಡಿಂಗ್ಸ್ ಆ್ಯಂಡ್ ಟೆಂಪ್ರೇಚರ್ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಬಾಲ್ ಯಾವ ಒಂದು ಪ್ಲೇಸಲ್ಲಿ ಬೀಳಬಹುದು ಅಂತಕ್ಕಂಥ ಒಂದು ಎಕ್ಸಾಕ್ಟ್ ಪಾಯಿಂಟನ್ನು ಕಂಡುಹಿಡಿದು ಒಂದು ಎಕ್ಸ್ ಮಾರ್ಕ್ನಿಂದ ಅದನ್ನು ತಮ್ಮ ಮೈಂಡಲ್ಲೇ ಗುರುತು ಮಾಡ್ಕೊಳ್ತಾರೆ. ಬ್ಯಾಲಿಸ್ಟಿಕ್ಸ್ ಅಂದರೆ ಕ್ಷಿಪಣಿ ಶಾಸ್ತ್ರ. ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವಾತಾವರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಸೈಂಟಿಸ್ಟ್ ಕಂಡುಹಿಡ್ಕೊಂಡು ಆಮೇಲೆ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತಾರೆ. ಅಂದರೆ ಅಲ್ಲಿರ್ತಕ್ಕಂತಹ ಗಾಳಿಯ ವೇಗ ಆಗಿರ್ಬೋದು, ಮೋಡದ ವಾತಾವರಣ ಇರ್ಬೋದು ಮತ್ತು ಉಷ್ಣಾಂಶ ಇರಬಹುದು. ಇಂಥ ಅನೇಕ ಅಂಶಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತಾರೆ. ಇದನ್ನು ಕುರಿತು ಅಧ್ಯಯನ ಮಾಡೋದನ್ನೇ ನಾವು ಬ್ಯಾಲಿಸ್ಟಿಕ್ಸ್ ಅಂತ ಕರಿತೀವಿ. ಆ ಬ್ಯಾಲಿಸ್ಟಿಕ್ಸ್ ಪ್ರೊಫೆಸರ್ ಈ ರೀತಿ ಒಂದು ಎಕ್ಸ್ ಮಾರ್ಕ್ನಿಂದ ಒಂದು ಆ ಪ್ಲೇಸನ್ನು ಗುರುತಿಸಿದ್ದು ಎಲ್ಲಪ್ಪ ಅಂದರೆ ಆ ಬೂನಿ ನಿಂತ್ಕೊಂಡಿದ್ದ ಅವನ ಒಂದು ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕು ಅಂತ. ಆ ಒಂದು ಪ್ಲೇಸ್ಗೆ ಪ್ರೊಫೆಸರ್ ಹೋಗಿ ನಿಂತ್ಕೊಳ್ಳೋಕ್ಕೆ ಅಂತ ಓಡ್ತಾ ಇರಬೇಕಾದ್ರೆ ಅವನಿಗೆ ಅಡ್ಡಲಾಗಿ ಆ ಡೊನಾಲ್ಡ್ ಬರ್ತಾನೆ. ಆ ಡೊನಾಲ್ಡನ್ನು ಡಿಕ್ಕಿ ಹೊಡೆದ್ಬಿಟ್ಟು ಅವನು ಕೆಳಗೆ ಬೀಳೋ ರೀತಿಯಲ್ಲಿ ತಳ್ಳಿಬಿಡ್ತಾರೆ. ಅದೇ ಸಮಯದಲ್ಲಿ ಆ ಬಾಲನ್ನು ಹಿಡೀಲಿಕ್ಕೆ ಬರ್ತಾ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಸೌತ್ಕಾಟ್ ಏನು ಮಾಡ್ತಾನೆ, ಕೆಳಗಡೆ ಬಿದ್ದಂತಹ ಡೊನಾಲ್ಡನ್ನು ಎಡವಿಬಿಟ್ಟು ಮುಂದಗಡೆ ಇದ್ದಂತಹ ಬೂನ್, ಅಬ್ರಾಹಮ್ ಲೈಕ್ ಬಾಸಮ್ ಮೀನ್ಸ್ ವಿಶಾಲವಾದಂತಹ ಹೊಟ್ಟೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ, ಆ ಒಂದು ಬೂನನ್ನು ವಿಶಾಲವಾದ ಹೊಟ್ಟೆಗೆ ತನ್ನ ತಲೆಯನ್ನು ಹಚ್ಚಿ ಕೆಳಗಡೆ ಬಿದ್ದುಬಿಡ್ತಾನೆ. ಹೀಗೆ ಸೌತ್ಕಾಟ್ ಹೊಟ್ಟೆಗೆ ತನ್ನ ತಲೆಯನ್ನು ಹಚ್ಚಿ ಈ ಒಂದು ಬೂನನ್ನು ಹಿಂದಕ್ಕೆ ತಳ್ಳಿಬಿಡ್ತಾನೆ. ಆಗ ಒಂದು ಬೂನ್ ಜೋಲಿ ಸಿಗದೆ ಹಿಂದಕ್ಕೆ ಕಾಲು ಹೆಜ್ಜೆ ಇಡ್ತಾ ಹಿಂದಕ್ಕೆ ಸರಿತಾ ಇರ್ತಾನೆ. ಅಲ್ಲೇ ಹಿಂದೆ ಇದ್ದಂತಹ ಪ್ರೊಫೆಸರ್ ಏನು ನಿಂತ್ಕೊಂಡಿದ್ರು ಅವರ ಒಂದು ಟೋ ಮೇಲೆ, ಅಂದರೆ ಆ ಕಾಲಿನ ಹೆಬ್ಬೆರಳಿನ ಮೇಲೆ ತನ್ನ ಸ್ಪೈಕ್ಡ್ ಬೂಟನ್ನು ಈ ಒಂದು ಬೂನ್ ಇಟ್ಬಿಡ್ತಾನೆ. ಅಂದರೆ ಆ ಸ್ಪೈಕ್ಡ್ ಬೂಟ್ನಿಂದ ಆ ಪ್ರೊಫೆಸರ್ ಟೋಗಳ ಮೇಲೆ, ಹೆಬ್ಬಟ್ಟುಗಳ ಮೇಲೆ ಕಾಲನ್ನು ಉರಿದಾಗ ಅವರಿಗೆ ತುಂಬ ನೋವಾಗುತ್ತೆ. Almost simultaneously, the portly wicketkeeper, whose movements were a positive triumph of the spirit over the body, bumped the professor from behind. The learned man was thus neatly sandwiched between Tweedledum and Tweedledee, and the sandwich was instantly converted into a ragout by Livingstone, who made up for his lack of extra weight, for he was always in perfect training by his extra momentum. And all the time, Mr. Shakespeare Pollock hovered alertly upon the outskirts like a rugby scrum half, screaming American University cries in a piercingly high tenor voice. ಹೀಗೆ ಬೂನ್ ತನ್ನ ಕಾಲನ್ನು, ಅಂದರೆ ತನ್ನ ಒಂದು ಸ್ಪೈಕ್ಡ್ ಬೂಟನ್ನು ಪ್ರೊಫೆಸರ್ ಹೆಬ್ಬೆರಳುಗಳ ಮೇಲೆ ಇಟ್ಟ ತಕ್ಷಣ ಏನಂದರೆ ಅಲ್ಲೇ ಇದ್ದಂತಹ ವಿಕೆಟ್ ಕೀಪರ್, ಪೋರ್ಟ್ಲಿ ವಿಕೆಟ್ ಕೀಪರ್ ಮೀನ್ಸ್ ತುಂಬ ದಪ್ಪನಾಗಿರ್ತಕ್ಕಂತಹ ವ್ಯಕ್ತಿ ಅಂತ, ತುಂಬ ಫ್ಯಾಟ್ ಆಗಿರ್ತಕ್ಕಂತಹ ಆ ವಿಕೆಟ್ ಕೀಪರ್ ಸಹ ಆ ಒಂದು ಬಾಲನ್ನು ಕ್ಯಾಚ್ ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ಸಹ ಪ್ರೊಫೆಸರ್ನ ಹಿಂದಿನಿಂದ ಹಾಗೆ ಬಂಪ್ಡ್ ಮೀನ್ಸ್ ನೂಕೋದು, ತಳ್ಳೋದು, ಅವನು ಪ್ರೊಫೆಸರ್ನ ಹಿಂದಿನಿಂದ ತಳ್ಳಿಬಿಡ್ತಾನೆ. ಇಲ್ಲಿ ಆ ಪ್ರೊಫೆಸರ್ ಪರಿಸ್ಥಿತಿ, ಲರ್ನ್ಡ್ ಮ್ಯಾನ್ ಮೀನ್ಸ್ ಹಿಯರ್ ಆ ಪ್ರೊಫೆಸರ್, ಅವರ ಪರಿಸ್ಥಿತಿ ಹೆಂಗಾಗುತ್ತೆ ಅಂದರೆ ಒಂದು ಸ್ಯಾಂಡ್ವಿಚ್ ಟೈಪ್ ಆಗಿಬಿಡುತ್ತೆ. ಸ್ಯಾಂಡ್ವಿಚ್ ನೀವೆಲ್ಲ ನೋಡಿರ್ತೀರ, ಎರಡೂ ಕಡೆಯಿಂದ ಒಂದು ದಪ್ಪನಾಗಿರ್ತಕ್ಕಂಥ ಒಂದು ಬನ್ನನ್ನು ಹಾಕಿಬಿಟ್ಟು ಮಾಡಿರ್ತಕ್ಕಂಥ ಒಂದು ಫುಡ್ ಐಟಮ್.
ಹಾಗೇನೆ ಇಲ್ಲಿ ನಮ್ಮ ಪ್ರೊಫೆಸರ್ ಒಂದು ಕಡೆಯಿಂದ ಅಬೂನ್ ಮತ್ತು ಮತ್ತೊಂದು ಕಡೆಯಿಂದ ವಿಕೆಟ್ ಕೀಪರ್ ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟು ಒಂದು ಸ್ಯಾಂಡ್ವಿಚ್ ಆಗಿಬಿಡ್ತಾರೆ ಬಿಟ್ವೀನ್ ಟ್ವೀಡಲ್ ಡಮ್ ಆ್ಯಂಡ್ ಟ್ವೀಡಲ್ ಡಿ. ಇಟ್ ಮೀನ್ಸ್ ದ್ಯಾಟ್ ನೋಡಲಿಕ್ಕೆ ಒಂದೇ ರೀತಿ ಕಾಣ್ತಕ್ಕಂಥವ್ರು ಅಂತ, ಲುಕಿಂಗ್ ಲೈಕ್ ವೆರಿ ಸಿಮಿಲರ್. ವಿಕೆಟ್ ಕೀಪರ್ ಸಹ ತುಂಬ ದಪ್ಪನಾಗಿದ್ದ ಮತ್ತು ನಮ್ಮ ಬೂನ್ ಸಹ ತುಂಬ ದಪ್ಪನಾಗಿ ಇದ್ದ. ಅವರಿಬ್ಬರ ಮಧ್ಯೆ ನಮ್ಮ ಪ್ರೊಫೆಸರ್ ಸಿಲ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಈಗ ಇಷ್ಟು ಸಾಲದು ಎಂಬಂತೆ ಆ ಲಿವಿಂಗ್ ಸ್ಟೋನ್ ಸಹ ಅಲ್ಲಿ ಏನು ಅಂದರೆ ಅವನು ನೋಡಲಿಕ್ಕೆ ತುಂಬ ಸ್ಲಿಮ್ ಆಗಿರ್ತಾನೆ ಲಿವಿಂಗ್ ಸ್ಟೋನ್, ಅವನು ತುಂಬ ಜೋರಾಗಿ ಓಡಿ ಬರ್ತಾ ಇದ್ದ. ಅವನು ಸಹ ಬ್ಯಾಲೆನ್ಸ್ ಸಿಗದೇನೆ ಆ ಒಂದು ಪ್ಲೇಸಲ್ಲಿ ನಿಂತ್ಕೊಳ್ಳೋಕ್ಕಾಗ್ದೇ ಬಂದಂತಹ ಸ್ಪೀಡ್ನಿಂದಾಗಿ ಆ ಪ್ರೊಫೆಸರ್ಗೆ ಅವನು ಕೂಡ ಡ್ಯಾಶ್ ಮಾಡಿಬಿಡ್ತಾನೆ. ಹೀಗೆ ನಮ್ಮ ಪ್ರೊಫೆಸರ್ ಎಲ್ಲ ಕಡೆಯಿಂದಲೂ, ಒಂದು ಕಡೆ ಬೂನ್, ಮತ್ತೊಂದು ಕಡೆ ವಿಕೆಟ್ ಕೀಪರ್, ಈಗ ಮತ್ತೊಬ್ಬ ವ್ಯಕ್ತಿ ಲಿವಿಂಗ್ ಸ್ಟೋನ್, ಈಗ ಎಲ್ಲರೂ ಬಂದು ಪ್ರೊಫೆಸರ್ಗೆ ಡ್ಯಾಶ್ ಮಾಡಿಬಿಡ್ತಾರೆ. ಈ ರೀತಿ ಘಟನೆಗಳಾಗ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಶೇಕ್ಸ್ಪಿಯರ್ ಪೊಲಾಕ್ ಸಹ ಅವರೆಲ್ಲರ ಒಂದು ಔಟ್ಸ್ಕರ್ಟ್ ಮೀನ್ಸ್ ಅವರನ್ನು ಬಿಟ್ಟು ಆಚೆ ಅವನು ಕೂಡ ಆ ಬಾಲನ್ನು ಹಿಡೀಲಿಕ್ಕೆ ಅವನು ಕಾತುರನಾಗಿ ಅಲ್ಲೇ ಕಾಯ್ತಾ ಇರ್ತಾನೆ. ಎಟ್ ಲಾಸ್ಟ್ ದ ಬಾಲ್ ಕೇಮ್ ಡೌನ್ ಟು ಮಿಸ್ಟರ್ ಹಾಡ್ಜ್. ಇಟ್ ಸೀಮ್ಡ್ ಎ ಲಾಂಗ್ ಟೈಮ್ ಬಿಫೋರ್ ದ ಇನ್ವೆನ್ಷನ್ ಆಫ್ ಸರ್ ಐಸಾಕ್ ನ್ಯೂಟನ್ ಫೈನಲಿ ಟ್ರಯಾಂಪ್ ಆ್ಯಂಡ್ ಇಟ್ ವಾಸ್ ಎ ಸ್ಟ್ರೈಕಿಂಗ್ ಟೆಸ್ಟಿಮೋನಿ ಟು ದ ಮ್ಯಾಥಮೆಟಿಕಲ್ ಆ್ಯಂಡ್ ಬ್ಯಾಲಿಸ್ಟಿಕಲ್ ಸ್ಕಿಲ್ ಆಫ್ ದ ಪ್ರೊಫೆಸರ್ ದಟ್ ದ ಬಾಲ್ ಲ್ಯಾಂಡೆಡ್ ವಿತ್ ಎ ಶಾರ್ಪ್ ರಿಪೋರ್ಟ್ ಅಪಾನ್ ದ ಟಾಪ್ ಆಫ್ ಈಸ್ ಹೆಡ್ ದೆನ್ಸ್ ಇಟ್ ಲೆಪ್ಟ್ ಅಪ್ ಇನ್ ಟು ದ ಏರ್ ಅ ಫೂಟ್ ಆರ್ ಸೋ ಕ್ಯಾನನ್ಡ್ ಆನ್ ಟು ಬೂನ್ಸ್ ಹೆಡ್ ಆ್ಯಂಡ್ ದೆನ್ ಟ್ರಿಕಲ್ಡ್ ಸ್ಲೋಲಿ ಡೌನ್ ದ ಕೊಲಾಸಲ್ ಎಕ್ಸ್ಪೆನ್ಸ್ ಆಫ್ ದ ವಿಕೆಟ್ ಕೀಪರ್ಸ್ ಬ್ಯಾಕ್ bouncing slightly as it reached the massive lower portions. It was only a foot from the ground when Mr. Shakespeare Pollock sprang into the vortex with a last ear-splitting howl of victory and grabbed it off the seat of the wicket-keeper's trousers. ಕೆಳಗಡೆ ಈ ಎಲ್ಲ ಘಟನೆಗಳು ನಡೀತಾ ಇರಬೇಕಾದ್ರೆ ಕೊನೆಯದಾಗಿ ಆ ಮೇಲೆ ಹೋಗಿದ್ದಂತಹ ಬಾಲ್ ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೂ ಆ ನ್ಯೂಟನ್ನ ಲಾ ಏನಿತ್ತು, ದ ಲಾ ಆಫ್ ಗ್ರಾವಿಟೇಷನ್, ಅಂತೂ ಫೈನಲ್ ಆಗಿ ವಿನ್ ಆಗ್ತಾ ಇದೆ ಅಂತ ಆ ಕ್ಯಾಪ್ಟನ್ ಏನಿದ್ದ ಮಿಸ್ಟರ್ ಹಾಡ್ಸ್ ಅವನಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಆ ಪ್ರೊಫೆಸರ್ ತನ್ನ ಒಂದು ಎಲ್ಲ ಜ್ಞಾನವನ್ನು ಬಳಸಿಬಿಟ್ಟು ಆ ಬಾಲ್ ಎಲ್ಲಿ ಬೀಳುತ್ತೆ ಅಂತಕ್ಕಂಥ ಒಂದು ಪ್ಲೇಸ್ ಏನನ್ನು ಗುರುತಿಸಿದ್ನೋ ಆ ಬಾಲ್ ಅದೇ ಪ್ಲೇಸಲ್ಲಿನೇ ಬೀಳ್ತಾ ಇತ್ತು. ಹೀಗಾಗಿ ಆ ಪ್ರೊಫೆಸರ್ ಎಷ್ಟು ನಾಲೆಡ್ಜಬಲ್ ಪರ್ಸನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೋಬಹುದು. ಹೀಗೆ ಆ ಬಾಲ್ ಪ್ರೊಫೆಸರ್ ನಿರ್ದಿಷ್ಟಪಡಿಸಿದಂಥ ಒಂದು ಜಾಗದಲ್ಲಿ ಅವನು ನಿಂತ್ಕೊಂಡಿರ್ತಕ್ಕಂಥ ಸ್ಥಾನದಲ್ಲೇ ಬೀಳುತ್ತೆ ಮತ್ತು ಅವರ ತಲೆಯ ಮೇಲೇ ಆ ಬಾಲ್ ಬಂದು ಬೀಳುತ್ತೆ. ಅವ್ರ ತಲೆ ಮೇಲೆ ಬಿದ್ದುಬಿಟ್ಟು ಒಂದು ಸ್ವಲ್ಪ ಮೇಲೆ ಒಂದೆರಡು ಫುಟ್ ಮೇಲ್ಗಡೆ ಒಂದು ಬೌನ್ಸ್ ಆಗಿಬಿಟ್ಟು ಮತ್ತೆ ಆ ಬಾಲ್ ಅಲ್ಲೇ ಪಕ್ಕದಲ್ಲಿದ್ದಂತಹ ಬೂನ್ ತಲೆ ಮೇಲೆ ಬೀಳುತ್ತೆ. ಅಲ್ಲಿಂದ ಮತ್ತೆ ಬೌನ್ಸ್ ಆಗಿಬಿಟ್ಟು ಹಾಗೆ ಇನ್ನೇನು ಕೆಳಗಡೆ ಬೀಳ್ತಾ ಇರಬೇಕು ಅಂತ ಅನ್ನೋ ಅಷ್ಟೊತ್ತರಲ್ಲಿ ಅಲ್ಲೇ ವಿಕೆಟ್ ಕೀಪರ್ ಇರ್ತಾನೆ. ಆ ವಿಕೆಟ್ ಕೀಪರ್ ಏನಿರ್ತಾನೆ ಅವನ ಹತ್ರನೇ ಆ ಬಾಲ್ ಅವನ ಮೇಲೇ ಹಾಗೆ ಜಾರಿ ಬೀಳ್ತಾ ಇರುತ್ತೆ. ಇನ್ನೇನು ಜಾರಿ ಕೆಳಗಡೆ ಬೀಳ್ತು ಎನ್ನುವ ಅಷ್ಟರಲ್ಲಿನೇ ಅಲ್ಲೇ ಇದ್ದಂತಹ ಮಿಸ್ಟರ್ ಶೇಕ್ಸ್ಪಿಯರ್ ಪೊಲಾಕ್ ಅದನ್ನು ಹಾಗೆ ಅಲ್ಲಿಂದ ಜಂಪ್ ಮಾಡಿಬಿಟ್ಟು ತನ್ನ ಎರಡೂ ಕೈಗಳಿಂದ ಅದನ್ನು ಕ್ಯಾಚ್ ಮಾಡ್ತಾನೆ, ಗ್ರ್ಯಾಬ್ ಮೀನ್ಸ್ ಹಿಡ್ಕೊಳ್ತಾನೆ. ದ ಮ್ಯಾಚ್ ವಾಸ್ ಎ ಟೈ ಆ್ಯಂಡ್ ಹಾರ್ಡ್ಲಿ ಎನಿ ಒನ್ ಆನ್ ದ ಫೀಲ್ಡ್ ನ್ಯೂ ಇಟ್ ಎಕ್ಸೆಪ್ಟ್ ಮಿಸ್ಟರ್ ಹಾಡ್ಜ್ ದ ಯೂತ್ ಇನ್ ದ ಬ್ಲೂ ಜಂಪರ್ ಆ್ಯಂಡ್ ಮಿಸ್ಟರ್ ಪೊಲಾಕ್ ಹಿಮ್ಸೆಲ್ಫ್. For the two batsmen and the runner, undaunted to the last, had picked themselves up and were bent on completing the single that was to give Fort Dundon the crown of victory. Unfortunately, dazed with their falls, with excitement and with the noise, they all three ran for the same wicket, simultaneously realized their error and all three turned and ran for the other. The blacksmith ankle and all, in the center leading by a yard. So that they looked like pictures of Russian Troika. But their effort was in vain, for Mr. Pollock had grabbed the ball and the match was a tie. Shakespeare Pollock aa ballana catch hidda takshanane match enagutte, it was a tie. ಹಾಗೆ ಅವನು ಆ ಶೇಕ್ಸ್ಪಿಯರ್ ಪೊಲಾಕ್ ಕ್ಯಾಚ್ ಹಿಡಿದಿರತಕ್ಕಂಥದ್ದು ಕೇವಲ ಮೂವರು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಾಗುತ್ತೆ. ಯಾರ್ಯಾರಪ್ಪ ಅಂದರೆ ಮಿಸ್ಟರ್ ಹಾಡ್ಜ್ ಆ್ಯಂಡ್ ದ ಯೂತ್ ಇನ್ ದ ಬ್ಲೂ ಜಂಪರ್ ಆ್ಯಂಡ್ ಮಿಸ್ಟರ್ ಪೊಲಾಕ್. ಇವರು ಮೂವರನ್ನು ಬಿಟ್ಟು ಉಳಿದಂಥವ್ರಿಗೆ ಯಾರಿಗೂ ಕೂಡ ಆ ಬಾಲ್ ಕ್ಯಾಚ್ ಆಗಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಬಂದಿರೋದಿಲ್ಲ ಅವ್ರಿಗೆ ಯಾರಿಗೂ. ಇನ್ನೊಂದು ಕಡೆ ಆ ಕೆಳಗಡೆ ಬಿದ್ದಂತಹ ಇಬ್ಬರು ಬ್ಯಾಟ್ಸ್ಮನ್ಗಳು ಮತ್ತು ಒಬ್ಬ ರನ್ನರ್, ಅವ್ರ ಮೂವರು ಏನು ಕೆಳಗಡೆ ಬಿದ್ದಿದ್ರಲ್ವ, ಅವರು ಏನಾದರೂ ಮಾಡಿ ತಮ್ಮ ಟೀಮನ್ನು ಗೆಲ್ಲಿಸಲೇಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ್ದರಿಂದ ಆ ಪ್ಲೇಸನ್ನು ಬಿಟ್ಟು ಮತ್ತೆ ಮೇಲೆದ್ದು ಅವರು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈಗೇನು ಅಂದರೆ ಅವ್ರು ಓಡ್ತಾ ಇದ್ದಿದ್ದು ತಾವು ಮೊದಲಿಗೇನು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ರನ್ನಿಂಗ್ ಆ ಕಡೆಗೇ ಅದೇ ಡೈರೆಕ್ಷನಲ್ಲೇ
ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸೇಮ್ ಡೈರೆಕ್ಷನಲ್ಲಿ ನಾವು ಓಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾದ ತಕ್ಷಣವೇ ಮತ್ತೆ ತಮ್ಮ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಅವರು ಮತ್ತೆ ಅಲ್ಲಿಂದ ತಿರುಗಿಬಿಟ್ಟು ಇನ್ನೊಂದು ಪಿಚ್ಚನ್ನ ಇನ್ನೊಂದು ಕಡೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮೂವರು ಓಡ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ನಮ್ಮ ರೈಟರ್ ರಷ್ಯನ್ ಟ್ರೋಯಿಕಾಗೆ ಹೋಲಿಸ್ತಾ ಇದ್ದಾರೆ. ರಷ್ಯನ್ ಟ್ರೋಯಿಕಾ ಮೀನ್ಸ್ ಒಂದು ವೆಹಿಕಲನ್ನು ಮೂರು ಹಾರ್ಸ್ಗಳು ಸೇರಿಕೊಂಡು ಎಳಿತಕ್ಕಂಥದ್ದನ್ನು ರಷ್ಯನ್ ಟ್ರೋಯಿಕಾ ಅಂತೇಳಿ ನಾವು ಕರೀತೇವೆ. ನೀವು ಚಿತ್ರದಲ್ಲಿ ಆ ಒಂದು ರಷ್ಯನ್ ಟ್ರೋಯಿಕಾವನ್ನು ಗಮನಿಸಬಹುದು. ಅವರು ಮೂವರು ಆ ರೀತಿ ಓಡ್ತಾ ಇದ್ದರೂ ಕೂಡ ಅವರ ಒಂದು ಸಂಪೂರ್ಣ ಪ್ರಯತ್ನ ವ್ಯರ್ಥ ಆಗುತ್ತೆ. ಅಲ್ಲಿ ಯಾಕೆ ವ್ಯರ್ಥವಾಗುತ್ತೆ ಅಂದರೆ, ಈಗ ಆಲ್ರೆಡಿ ಮಿಸ್ಟರ್ ಶೇಕ್ಸ್ಪಿಯರ್ ಪೊಲಾಕ್ ಆ ಬಾಲನ್ನು ಕ್ಯಾಚ್ ಹಿಡಿದಿದ್ದಾನೆ. ಅವರು ಎಷ್ಟು ರನ್ನನ್ನು ಓಡಿದರೂ ಕೂಡ ಅದು ಕೌಂಟ್ ಆಗೋದಿಲ್ಲ. ಆ ಎರಡೂ ಟೀಮ್ಗಳಲ್ಲಿ ಯಾವ ಟೀಮ್ ಸಹ ವಿನ್ ಆಗೋದಿಲ್ಲ, ಮ್ಯಾಚ್ ಟೈ ಆಗುತ್ತೆ. ಟೈ ಮೀನ್ಸ್ ಎರಡೂ ಆ ಸ್ಕೋರ್ಗಳು ಸಮ ಆಗಿರ್ತವೆ. ಅಲ್ಲಿ ಯಾರೊಬ್ಬರೂ ಕೂಡ ವಿನ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಬೋತ್ ದ ಟೀಮ್ಸ್ ಸ್ಪೆಂಡ್ ದ ಈವ್ನಿಂಗ್ ಎಟ್ ದ ತ್ರೀ ಹಾರ್ಸ್ ಶೂಸ್ ಆ್ಯಂಡ್ ಮಿಸ್ಟರ್ ಹ್ಯಾರ್ಕೋಟ್ ಮೇಡ್ ಎ ಸ್ಪೀಚ್ ಇನ್ ಇಟಾಲಿಯನ್ ಅಬೌಟ್ ದ ಗ್ಲೋರೀಸ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಆಫ್ಟರ್ ವರ್ಡ್ಸ್ ಫೆಲ್ ಅಸ್ಲೀಪ್ ಇನ್ ಎ ಕಾರ್ನರ್ ಆ್ಯಂಡ್ ಡೊನಾಲ್ಡ್ ಗಾಟ್ ಹೋಮ್ ಟು ರಾಯಲ್ ಅವೆನ್ಯೂ ಎಟ್ 1:00 ಇನ್ ದ ಮಾರ್ನಿಂಗ್ ಫೀಲಿಂಗ್ ದ್ಯಾಟ್ ಹಿ ಹ್ಯಾಡ್ ನಾಟ್ ಲರ್ನ್ಡ್ ವೆರಿ ಮಚ್ ಅಬೌಟ್ ದ ಇಂಗ್ಲೀಷ್ ಫ್ರಮ್ ಹಿಸ್ ಎಕ್ಸ್ಪೀರಿಯನ್ಸ್ ಆಫ್ ದೇರ್ ನ್ಯಾಷನಲ್ ಗೇಮ್. ವೆನ್ ಆಲ್ ದ ಪ್ಲೇಯರ್ಸ್ ಕಮ್ ಟು ನೋ ಅಬೌಟ್ ದ ಟೈ ಆಫ್ ದ ಮ್ಯಾಚ್ ದೇ ಕೇಮ್ ಟು ದ ತ್ರೀ ಹಾರ್ಸ್ ಶೂಸ್ ಟು ಸ್ಪೆಂಡ್ ದೇರ್ ಟೈಮ್. ಇಟ್ ವಾಸ್ ಆಲ್ರೆಡಿ ಈವ್ನಿಂಗ್ ಆ್ಯಂಡ್ ಆಲ್ ಆಫ್ ದೆಮ್ ಕೇಮ್ ದೇರ್ ಆ್ಯಂಡ್ ದೇ ಆರ್ ಎಂಜಾಯಿಂಗ್ ದ ಟೈಮ್ ದೇರ್. ಹೀಗೆ ಮ್ಯಾಚ್ ಟೈ ಆದ ತಕ್ಷಣವೇ ಎರಡೂ ಟೀಮಿನ ಮೆಂಬರ್ಸು ಆ ಒಂದು ತ್ರೀ ಹಾರ್ಸ್ ಶೂಸ್ ಆ ಇನ್ನೇನಿತ್ತೋ ಅಲ್ಲಿಗೆ ಹೋಗಿಬಿಟ್ಟು ತಮ್ಮ ಈವ್ನಿಂಗ್ ಟೈಮನ್ನು ಅಲ್ಲಿ ಕಳೀತಾರೆ. ಇಲ್ಲಿ ನಡೆದಂತಹ ಮತ್ತೊಂದು ಫನಿ ಇನ್ಸಿಡೆಂಟ್ ಅಂದರೆ, ಆ ಮಿಸ್ಟರ್ ಹ್ಯಾರ್ಕೋರ್ಟ್ ಏನಿರ್ತಾನೆ, ಅವನು ಒಂದು ಇಂಗ್ಲೆಂಡಿನ ಗ್ಲೋರಿ ಬಗ್ಗೆ ಅಂದರೆ ಅದರ ವೈಭವ್ಯದ ಬಗ್ಗೆ ಆ ಇಟಾಲಿಯನ್ ಭಾಷೆಯಲ್ಲಿ ಹೇಳ್ತಾನೆ. ಅವನು ನೋಡಿ, ಇಲ್ಲಿ ಇಂಗ್ಲೆಂಡಿನ ವೈಭವವನ್ನು ಇಟಾಲಿಯನ್ ಭಾಷೆಯಲ್ಲಿ ಹೇಳ್ತಾ ಇರತಕ್ಕಂಥದ್ದು ಕೂಡ ಒಂದು ಫನ್ನಿ ಇನ್ಸಿಡೆಂಟ್. ಅವನು ಇಂಗ್ಲೀಷಲ್ಲೇ ಹೇಳ್ಬೋದಾಗಿತ್ತು, ಆದರೆ ಅವನು ಇಟಾಲಿಯನ್ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ಆತನ ಒಂದು ಭಾಷಣವನ್ನು ಮುಗಿಸಿದ ಮೇಲೆ ಅಲ್ಲೇ ಕಾರ್ನರಲ್ಲಿ ನಿದ್ದೆ ಹೋಗ್ತಾನೆ. ಅಲ್ಲೇ ಇದ್ದಂತಹ ಮತ್ತೊಬ್ಬ ಆಟಗಾರ ಡೊನಾಲ್ಡ್ ರಾತ್ರಿ 1 ಗಂಟೆಯಷ್ಟೊತ್ತಿಗೆ ತನ್ನ ಮನೆಗೆ ವಾಪಸ್ ಹೋಗ್ತಾನೆ.